ಬಿಹಾಫ್ ಆಫ್ ಸಫಾಯಿ ಕರ್ಮಚಾರಿ ಆಂದೋಲನ್, ಬೆಂಗಳೂರು ಸಿಟಿ ಕಲೆಕ್ಟರ್ ಜಿಎನ್ ನಾಗೇಂದ್ರ ಅಪೀಲ್ ಟು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಸ್ಕ್ಯಾವೆಂಜರ್ಸ್ ಇನ್ 2018-19 ಆಸ್ ಪರ್ ಸ್ಕ್ಯಾವೆಂಜರ್ಸ್ ಆಕ್ಟ್ 2013. ಕೋರ್ಟ್ ಸಹ ಸರ್ಕಾರಕ್ಕೆ ಆದೇಶ ನೀಡಿದೆ ಏನಂತ, 30ನೇ ತಾರೀಕುವರೆಗೂ ಸಿಗಬೇಕಾಗಿರೋ ಸವಲತ್ತುಗಳು ಒದಗಿಸ್ಬೇಕು ಅಂತ. ಇದ್ರ ಬಗ್ಗೆ ನೀವು 10 ವರ್ಷ 15 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ, ಮತ್ತೇನು ಹೇಳ್ತೀರಾ? ಸರ್, ಜೈ ಭೀಮ್, ನಾನು ಜಿ ಎನ್ ನಾಗೇಂದ್ರ ಅಂತ ಹೇಳಿ ಸಫಾಯ ಕರ್ಮಚಾರಿ ಆಂದೋಲನ ನವದೆಹಲಿಯಿಂದ ನಮ್ಮ ಪ್ರೆಸಿಡೆಂಟ್ ಆದ ಬೆಜವಾಡ ವಿಲ್ಸನ್ ಅವರು ನನಗೆ ಬೆಂಗಳೂರು ರಾಜ್ಯ ಸಂಚಾಲಕರು ಅಂತ ನಿರ್ಮಿಸಿಕೊಟ್ಟಿದ್ರು. ನನಗೆ 10 ವರ್ಷ ಆಯಿತು ಕೊಟ್ಟು, 2014 ನನಗೆ ಕೊಟ್ಟಿದ್ದರು. ಅದರ ಪರವಾಗಿ ನಾನು 10 ವರ್ಷದಿಂದ ಇದನ್ನು ತಗೊಂಡು, ಇದು IAS ಆಫೀಸರ್ಗಳು ಕೂಡ ಒಪ್ಕೊಂಡ್ಬಿಟ್ಟವ್ರೆ, ರಾಜಕಾರಣಿಗಳು ಕೂಡ ಒಪ್ಕೊಂಡು, ಕೆಲವರು ಜನ ನನಗೆ ತುಂಬ ಸಹಾಯ ಮಾಡವ್ರೆ. 10 ವರ್ಷದಿಂದ ಇದರಲ್ಲಿ ಪಿಟ್ಟದು ಮುಲಾಮೂತ್ರ ಇದೆಯಲ್ಲ, ಪಿಟ್ಟದು ಒಳಗಡೆ ಹೋಗಿ ಈ ಮುಲಾಮೂತ್ರವನ್ನು ಎತ್ಕೊಂಬಂದು ಈಗ ಕೆಲವರು ಜನ ಅರ್ಧ ಭಾಗ ಸತ್ತೋಗ್ಬಿಟ್ಟವ್ರೆ ಇದರಲ್ಲಿ. ಅದು ಸುಪ್ರೀಂ ಕೋರ್ಟು ಮತ್ತು ಪ್ರಧಾನಮಂತ್ರಿಗಳು ಪ್ರೆಸಿಡೆಂಟ್ಗಳು ತೀರ್ಮಾನ ಮಾಡಿಸಿದ್ದ. ಇದು ಈ ಮುಲಾಮೂತ್ರವನ್ನು, ಈ ಕೆಲಸವನ್ನು ನಿರ್ಮೂಲನೆ ಮಾಡಬೇಕು ಅಂತ ಕಾನೂನಲ್ಲಿ ಮಾಡವ್ರು 2013 ಆ್ಯಕ್ಟ್ ಪ್ರಕಾರವಾಗಿ. ಇದನ್ನು ಇದಕ್ಕೂ ಮುಂಚೆ IPD ಸಾಲಪ್ಪನವರು ಇದಕ್ಕೂ ಮುಂಚೆನೇ ಹೇಳವ್ರೆ, ಇದನ್ನು ಕ್ಲೀನಾಗಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ 1979-73. ಈ ಕೆಲಸವನ್ನು ಮಾಡಬಾರದು, ಇವರಿಗೆ ಸೌಲಭ್ಯಗಳನ್ನು ಸರಿಸಮವಾಗಿ ಕೊಡಬೇಕು, 7 ಜನ್ಮಕ್ಕೆ ಸರಿಸಮವಾಗಿ ಕೊಡಬೇಕು ಅಂತ ಸಾಲಪ್ಪನವರು ಹಾಕಿದರು 1973. 1974 ಕೂಡ ಹಾಕಿದರು, ಆದರೂ ಸುಪ್ರೀಂ ಕೋರ್ಟ್ ತೊಗೊಂಡಿಲ್ಲ. ಈ ನಡುವೆ 2013 ಬೆಜವಾಡ ವಿಲ್ಸನ್ ಅವರು ಇದನ್ನು ಅವರು ಕೂಡ ಇದನ್ನು ಹಾಕಿದರು. ಆವಾಗ ಸುಪ್ರೀಂ ಕೋರ್ಟು ಹೈಕೋರ್ಟು ತೀರ್ಮಾನ ಮಾಡಿ ಅದನ್ನು ಪ್ರೆಸಿಡೆಂಟು ಮತ್ತು ಸುಪ್ರೀಂ ಕೋರ್ಟು ಪ್ರೆಸಿಡೆಂಟ್ಗಳು ಇದನ್ನು ತೀರ್ಮಾನ ಮಾಡಿ ಈ ಕೆಲಸವನ್ನು ಯಾರು ಮಾಡಬಾರದು, ಈ ಕೆಲಸವನ್ನು ಮಾಡಿದರೆ ಯಾರು ಮಾಡಿಸೋ ಅವ್ರಿಗೂ ಶಿಕ್ಷೆ, ಇವರಿಗೆ ಮಾಡಿದವರು ಕೂಡ ಇವರು ಸೌಲತ್ತುಗಳನ್ನು ನಿರ್ಮೂಲನೆ ಮಾಡಿಕೊಟ್ಟು ಇವರು ಭವಿಷ್ಯತನ್ನು ಜೀವನ ಪರವಾಗಿ ಕೊಡಬೇಕು ಅಂತ ಕಾನೂನಲ್ಲಿ ಮಾಡಿಕೊಟ್ಟವರು. ಸುಪ್ರೀಂ ಕೋರ್ಟ್ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಕಾನೂನುಬದ್ಧವಾಗಿ ಮಾಡು. ಆದರೂ ಕೂಡ 2013 ನಾನು 10 ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದು ಕೂಡ ID ಕಾರ್ಡ್ಗಳದ್ದು ತಪ್ಪಾಗಿ, ID ಕಾರ್ಡ್ಗಳು ಕೊಟ್ಟವರೇ ಏನು ಸೌಲಭ್ಯಗಳು ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ, ಸ್ಕೂಲ್ ಮಕ್ಕಳು ಫೀಸ್ಗಳು ಕೊಟ್ಟಿಲ್ಲ, ಮಕ್ಕಳಿಗೆ ಅವರು ಮನೆಗಳು ಕೊಟ್ಟಿಲ್ಲ, ಸ್ಕೂಲ್ ಫೀಸ್ಗಳು ಕೊಟ್ಟಿಲ್ಲ, ಮತ್ತು ಕೆಲವುದು ಸೌಲಭ್ಯಗಳು ಅನ್ನೋದೇ ಹೆಚ್ಚಾಗಿದೆ. ಆದರೂ ಕೂಡ ಸರ್ಕಾರ ಇದು ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ 100% ಅಧಿಕಾರಿಗಳಿಂದಲೇ ಇದು ದುರುಪಯೋಗ ಆಗ್ತಾಯಿದ್ರು. ಏನಂದರೆ ಇದು ಅಧಿಕಾರಿಗಳಂದರೆ ಇದನ್ನು ಮಾಡೋದವರೇ ಅಧಿಕಾರಿಗಳು, ಈ ದುಡ್ಡು ತರಿಸೋದವರೇ, ದುರುಪಯೋಗಿಸ್ಕೊಳ್ಳೋದವರೇ. ಅವ್ರ ಸೌಲಭ್ಯಗಳು ಮಾತ್ರ ಅಲ್ಲಿಗೆ ಹೋಗಲ್ಲ, ಸೌಲಭ್ಯಗಳು ಹೋಗಲ್ಲ 100ಕ್ಕೆ 100%. ಕೋರ್ಟ್ ಸಹ ಚೀಮಾರಿಯಾಗಿದೆ ಸರ್ಕಾರ. ಹೌದು, ಈಗ ಇಷ್ಟಲ್ಲ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ಸುಪ್ರೀಂ ಕೋರ್ಟು ಈಗ ನಾವು ಕೋರ್ಟ್ಗೆ ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಕೂಡ ಹಾಕಿ ಈಗ ಈ ನಡುವೆ ಸುಪ್ರೀಂ ಕೋರ್ಟ್ ಕೂಡ ತೊಗೊಂಡಿದೆ ರಾಜ್ಯ ಸರ್ಕಾರದಲ್ಲಿ. ಇಮಿಡಿಯೇಟಾಗಿ ಇದನ್ನು ಕ್ಲೀನಾಗಿ ವಿವರಿಸಿ ಫಲಾನುಭವಿಗಳಿಗೆ ಏನೇನು ಸೌಲಭ್ಯಗಳನ್ನು ಸಿಗಬೇಕೋ ಆ ಸೌಲಭ್ಯಗಳನ್ನು 7 ಜನ್ಮಕ್ಕೆ ಕೊಡಬೇಕು 2013 ಆ್ಯಕ್ಟ್ ಪ್ರಕಾರವಾಗಿ ಅಂತ ಹೇಳಿ ಅವರೇ ತೀರ್ಮಾನಿಸಿ ಇದನ್ನು ಪಿಟಿಷನ್ ಮಾಡಿ ಬೇಗ ಕಳಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೇಳವ್ರು. ರಾಜ್ಯ ಸರ್ಕಾರ ಈ 31ನೇ ತಾರೀಕು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು 31ನೇ ತಾರೀಕು ವಸಂತನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ತೀರ್ಮಾನ ಮಾಡಿ ಈ ಪಿಟ್ ಕೆಲಸ ಮಾಡೋರಿಗೆ ಯಾವುದಾದ್ರು ಸೌಲಭ್ಯಗಳು ಕೊಡಬೇಕೋ, ಎಂಥದ್ದು ಸೌಲಭ್ಯಗಳು ಕೊಡಬೇಕು ಇದೆಲ್ಲ ಫ್ರೀ ಕೊಡಬೇಕು. ಯಾವ ಸೌಲಭ್ಯಗಳು ಕೊಟ್ಟರು ಕೂಡ ಒಂದು ಸ್ಕೂಲ್ ಫೀಸ್ ಆಗಲಿ, ಯೂನಿವರ್ಸಿಟಿ ಆಗಲಿ, ಏನೇ ಆಗಲಿ 1 ರೂಪಾಯಿ ಅವ್ರು ಕಟ್ಟಬಾರ್ದು, 1 ರೂಪಾಯಿ ಕಟ್ಟಬಾರ್ದು. ಇದನ್ನು ಪರಂಪರವಾಗಿ 7 ಜನ್ಮದ ಪ್ರಕಾರವಾಗಿ ಅವ್ರು ಕೊಡಬೇಕಂತ ಆದೇಶದಲ್ಲಿ CM ಅವರು ಇದು ತೀರ್ಮಾನ ಮಾಡಿ ಕೊಡಬೇಕು ಅಂತ ಹೇಳಿ ಇದನ್ನು ಅವರು ಇದು 31ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ತೀರ್ಮಾನಿಸ್ತಾರೆ ಇದನ್ನು ಸರಿಸಮಾನವಾಗಿ. ಏನು ಒತ್ತಾಯಿಸ್ತೀರಾ ಸರ್ ಸರ್ಕಾರಕ್ಕೆ ಇದ್ರ ಮೂಲಕ? ಸರ್, ಈಗ ಹೇಳ್ತಾ ಇದ್ದೀನಲ್ಲ, ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು ಒಂದೇ ಒಂದು ವಿಷಯ, 10 ವರ್ಷದಲ್ಲಿ ಇಡೀ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ ಇದನ್ನು. ಇಂಡಿಯಾದಲ್ಲೇ ನಾನು ಕಷ್ಟಪಟ್ಟು ಇದನ್ನು ಮೇಲಧಿಕಾರಿಗಳಾದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು, ಏನು ಈ ಹಿಂದೆ ಇದ್ದ 2014 ಲಕ್ಷ್ಮೀನಾರಾಯಣ BBMP ಆಯುಕ್ತರು ಮತ್ತು ವಿಶೇಷ ಆಯುಕ್ತರಾಗಲಿ,
ವಿಶೇಷ ಆಯುಕ್ತರಾಗಲಿ ಮತ್ತು ಅದರ ಮೇಲೆ ಮಾಡಿಕೊಂಡು 10 ವರ್ಷದಿಂದ ಇದಕ್ಕೆ ಸೆಂಟ್ರಲ್ ಆದ ಸೋಷಿಯಲ್ ವೆಲ್ಫೇರ್ ಜಸ್ಟಿಸಲ್ಲಿ ಕೆಲವರು ಎ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಗೋವಿಂದರಾಜು ಅಂತ ಅವರು ಇದ್ದಾರೆ ನಮ್ಮ ದೆಹಲಿಯಲ್ಲಿ ಸರ್ಕಾರದಲ್ಲಿ. ಕೆಲವರು ಡಿ ಸಿಗಳು ಜೆ ಸಿಗಳು ಎಲ್ಲರೂ ನಮಗೆ ಸರ್ಕಾರ ಮಾಡೋರು. ಡಿ ಸಿ ಸಾಹೇಬರು ಕೂಡ ಬೆಂಗಳೂರು ನಗರದ ಡಿ ಸಿ ಸಾಹೇಬರು ಕೂಡ ನಮಗೆ ತುಂಬ ಸರ್ಕಾರ ಮಾಡಿ ಇದನ್ನು ಜೆ ಸಿಗಳು ಈ ಸರ್ಕಾರದಲ್ಲಿದ್ದ ಹಿಂದೆ ಸರ್ಕಾರದಲ್ಲಿ ಇದ್ದ ಯಡಿಯೂರಪ್ಪನವರು ಈಗಿರೋ ಮತ್ತು ಶ್ರೀನಿವಾಸ ಪೂಜಾರವರು ಈ ಸರ್ಕಾರದಲ್ಲಿ ಎಚ್ ಮಾದಪ್ಪನವರು ಮತ್ತು ಸಿದ್ದರಾಮಯ್ಯನವರು ನೋಡಲ್ ಆಫೀಸರ್ ಫಸ್ಟ್ IAS ಆಫೀಸರ್ ಆದನು ವೆಂಕಟಯ್ಯನವರು ಮತ್ತು ಸಮಾಜ ಕಲ್ಯಾಣದ ಆಯುಕ್ತರ ಸಮಾಜ ಕಲ್ಯಾಣದ ಮಣಿವಣ್ಣನವರು ಏನು ಇಂಥ ಜನರು ಇದಕ್ಕೆ ಕೊಡಬೇಕು ಅಂತ ತುಂಬ ನನಗೆ ಪ್ರೋತ್ಸಾಹ ಮಾಡಿದ್ರು. ಇವರೆಲ್ಲ ಸ್ಟೇಟ್ ಗೌರ್ಮೆಂಟ್ ಅವರು ನನಗೆ 10 ವರ್ಷದಲ್ಲಿ ಈ ಸರ್ಕಾರದಲ್ಲಿ BBMPನೇ ಆಗಲಿ ಕರ್ನಾಟಕ ಸರ್ಕಾರನಾಗಲಿ ಕೇಂದ್ರ ಸರ್ಕಾರನಾಗಲಿ ನನಗೆ ತುಂಬ ಸರ್ಕಾರ ಮಾಡಿ ಇದನ್ನು ಮಾಡಿಕೊಡಬೇಕು ಇವ್ರಿಗೆ ಇವ್ರು ಕೊಡಲೇಬೇಕು ಅಂತ ತುಂಬ ಚೆನ್ನಾಗಿ ನನಗೆ ಇದನ್ನು ಮಾಡಿಕೊಟ್ಟವ್ರೆ. ಇದನ್ನು ಮುಂದುವರಿಸ್ಕೊಂಡು ಇದ್ರ ಪಾನಲ ಬಾವಲ್ಗೆ ಏನು ಸಿಗಬೇಕು ಆ ಸೌಲಭ್ಯಗಳನ್ನು ಕೊಡಿಸಿ ಮುಂದಿನ ಜನ್ಮದಲ್ಲಿ ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಆ ಫಲಾನುಭವಿಗಳಿಗೆ ಒಬ್ಬೊಬ್ಬ IAS ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಮತ್ತು ಅವರ ಕುಟುಂಬಗಳೊಂದು ಮನೆ ಮಠ ಏನು ಸೌಲತ್ತುಗಳಿದೋ ಆ ಸೌಲತ್ತುಗಳೆಲ್ಲ ಕೊಟ್ಟು ಇದ್ರಮ್ಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ನಿನಗೆ ಕೈಗೆ ಸಿಕ್ಕಿರೋದು ದೇವ್ರ ಫಲ. ಈಗಲೂ ಹೇಳ್ತಾ ಇದ್ದೀನಿ ದೇವ್ರ ಫಲ ನಿನಗೆ ಇದನ್ನು ಮಾಡಿ 7 ಜನ್ಮಕ್ಕೆ ಸರಿಯೋಗಂಗೆ ಮಾಡಿಕೊಟ್ರೆ ನಿನಗೂ ನಿನ್ನ ಮಕ್ಕಳಿಗೂ ನಿಮ್ಮ ಜನ್ಮಗೂ ಮರೆಯಲಾರದಂಥ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೂ ಕೂಡ ನಿಮಗೆ ಒಳ್ಳೆಯ ಭವಿಷ್ಯತ್ತು ಕೂಡ ಇದೆ ಅಂತ ಹೇಳಿ ನಾನು ಇದನ್ನು ನಿರ್ಮೂಲವಾಗಿ GN ನಾಗೇಂದ್ರ ರಾಜ್ಯ ಸಂಚಾಲಕರಾದ ನಾನು ಜೈ ಭೀಮ್ ಜೈ ಭೀಮ್.